ನಿನ್ನೆ ಅಂಡರ್ಪಾಸ್ನಲ್ಲಿ ನೀರಿಗೆ ಯುವತಿ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಭಾನುರೇಖಾ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಕುಟುಂಬಸ್ಥರಿಗೆ ಮೃತದೇಹವನ್ನ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ವಿಜಯವಾಡಕ್ಕೆ ಮೃತದೇಹವನ್ನ ಕೊಂಡೊಯ್ಯಲಿದೆ ಕುಟುಂಬ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿಂದ 35 ಕಿಲೋಮೀಟರ್ ದೂರದ ತೆಲ್ಲಬ್ರೋಲುಗೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ಕುಟುಂಬಸ್ಥರಿಗೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಅಂಡರ್ಪಾಸ್ನಲ್ಲಿ ನೀರು ನಿಂತಹ ಪರಿಣಾಮ ಕಾರ್ನಲ್ಲಿ ಸಿಕ್ಕಾಕೊಂಡಿದ್ದಂತಹ ಯುವತಿ ಭಾನುರೇಖಾ ಇಲ್ಲೇ ಬೆಂಗಳೂರಿನಲ್ಲಿ ಇನ್ಫೋಸಿಸ್ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ತಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೆ. ಸದ್ಯ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಕುಟುಂಬಸ್ಥರು ವಿಜಯವಾಡಕ್ಕೆ ಮೃತದೇಹವನ್ನ ಕೊಂಡೊಯ್ಯಲಿದ್ದಾರೆ. ವಿಜಯವಾಡದಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಟ್ಟೂರಿಗೆ ಭಾನುರೇಖಾ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಹಸ್ತಾಂತರದ ನಂತರದ ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರು ಮೃತದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸದ್ಯ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಆಂಧ್ರದಲ್ಲಿರುವಂತಹ ವಿಜಯವಾಡದ ತೆಲ್ಲಬ್ರೋಲುಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದೆ ಭಾನುರೇಖಾ ಅವರ ಕುಟುಂಬ. ಭಾನುರೇಖಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಾಳಿ ಬಳುಕಬೇಕಾಗಿದ್ದಂತಹ ಭಾನುರೇಖಾ ಪ್ರಾಣವನ್ನೇ ಕಳ್ಕೊಂಡಿರೋದು, ಅದು ಕೂಡ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಭಾನುರೇಖಾ ಅವರ ಉಸಿರು ನಿಂತು ಹೋಗಿರುವುದಕ್ಕೆ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ. ಈ ಬಗ್ಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಭಾನುರೇಖಾ ಅವರ ಸಹೋದರ ದೂರನ್ನ ದಾಖಲು ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಕಾರ್ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳಿ ತಮ್ಮ ದೂರಿನಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ. ಖುದ್ದು ಮುಖ್ಯಮಂತ್ರಿಗಳು ಕೂಡ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿ ಮಳೆಗಾಲದ ಸಂದರ್ಭದಲ್ಲಿ ಈ ಬಾರಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾದಂತಹ ಆಕ್ಷನ್ಸ್ ಮಳೆ ಪೀಡಿತ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳ ಬಗ್ಗೆ ಕ್ರಮಗಳಾಗಬೇಕು ಅನ್ನುವ ಬಗ್ಗೆ ಸಭೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಇನ್ನೂ ಕೂಡ ಸಭೆ ಆಗಿಲ್ವಾ? ಅಧಿಕಾರಿಗಳು ಸೂಕ್ತ ರೀತಿಯಾದಂತಹ ಕ್ರಮವನ್ನು ಹಾಗಾದರೆ ಯಾಕೆ ತೆಗೆದುಕೊಂಡಿಲ್ಲ? ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ, ಮಳೆ ಬರುವ ಮುನ್ಸೂಚನೆ ಇದ್ರೂ ಕೂಡ ಯಾಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಿಲ್ಲ? ಈ ರೀತಿಯಾದಂತಹ ಹತ್ತಾರು ಪ್ರಶ್ನೆಗಳಿವೆ. ಇವೆಲ್ಲದಕ್ಕೂ ಕೂಡ ಪೊಲೀಸರ ತನಿಖೆಯ ನಂತರ ಯಾರ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸದ್ಯ ಭಾನುರೇಖಾ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಕುಟುಂಬಸ್ಥರು ಆಂಧ್ರದ ವಿಜಯವಾಡಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಿದ್ದಾರೆ. न्यूज़ फर्स्ट प्रतिक्षण न्यूज़।